2016 ACA 4 ಸೆಮಿಸ್ಟರ್ ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ಗೆ 2016 ಕ್ವಶನ್ ಪೇಪರ್ ಫಾಲೋಯಿಂಗ್ ಇಸ್ ಅ ಬ್ಯಾಲೆನ್ಸ್ ಶೀಟ್ ಆಫ್ ಸಿಕ್ ಲಿಮಿಟೆಡ್ ಮಾರ್ಚ್ 2015 13% ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ ಈಕ್ವಿಟಿ ಶೇರ್ಸ್ 8% ಡಿಬೆಂಚರ್ಸ್ ಕರೆಂಟ್ ಲಯಬಿಲಿಟಿ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಫಿಕ್ಸ್ಡ್ ಅಸೆಟ್ಸ್ ಕರೆಂಟ್ ಅಸೆಟ್ಸ್ ಪ್ರಾಫಿಟ್ ಅಂಡ್ ಲಾಸ್. ಫಾಲೋಯಿಂಗ್ ಸ್ಕೀಮ್ ಆಫ್ ರಿಆರ್ಗನೈಸೇಷನ್ ಇಸ್ ಸ್ಯಾಂಕ್ಷನ್. ಆಲ್ ಎಕ್ಸಿಸ್ಟಿಂಗ್ ಈಕ್ವಿಟಿ ಶೇರ್ಸ್ ಆರ್ ರೆಡ್ಯೂಸ್ಡ್ ಟು 5 rupees ಈಚ್. ಸೊ 10 rupees ಅಂಡ್ 5 rupees ಅಂತ ಅರ್ಧ ಬಿಟ್ಕೊಡ್ತಾ ಇದ್ರೆ ಆಲ್ ಪ್ರಿಫರೆನ್ಸ್ ಶೇರ್ ರೆಡ್ಯೂಸ್ಡ್ ಟು 75 ಈಚ್. ಅಲ್ಲಿ 100 ಅಲ್ಲಿ 75 ಇಳಿಸ್ಕೊಂಡು 25 ರೆಡ್ಯೂಸ್ ಮಾಡ್ತಾ ಇದ್ದಾರೆ. ದ ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಇನ್ಕ್ರೀಸ್ ಟು 11. ಡಿಬೆಂಚರ್ ಹೋಲ್ಡರ್ ಸರೆಂಡರ್ ದೇರ್ ಎಕ್ಸಿಸ್ಟಿಂಗ್ ಡಿಬೆಂಚರ್ಸ್ ಆಫ್ 100 ಈಚ್ ಅಂಡ್ ಎಕ್ಸ್ಚೇಂಜ್ ದ ಸೇಮ್ ಫಾರ್ ಫ್ರೆಶ್ ಡಿಬೆಂಚರ್ಸ್ ಫಾರ್ 75 rupees ಈಚ್. ಇವರು ಅಷ್ಟೇ 75% ಉಳಿಸ್ಕೊಂಡು 25% ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ. ಬಟ್ ಇವ್ರಿಗೆ 8% ಬದಲು ಇನ್ನು ಮುಂದೆ 11% ಇಂಟ್ರೆಸ್ಟ್ ಕೊಡ್ತೀವಿ. ಒನ್ ಆಫ್ ದ ಕ್ರೆಡಿಟರ್ ಆಫ್ ದ ಕಂಪನಿ ಟು ಹೂಮ್ ದ ಕಂಪನಿ ಓಸ್ 25 lakhs. ನೋಡಿ, ಕರೆಂಟ್ ಲಯಬಿಲಿಟಿ ಟೋಟಲ್ 39 lakhs ಇದೆ. ಅದರಲ್ಲಿ 25 lakhs ಇರ್ತಕ್ಕಂಥವನು ಡಿಸೈಡೆಡ್ ಟು ಫೋರ್ಗೋ 50%. 25 lakhs 50% ಅಂದ್ರೆ 12.5 lakhs ಬಿಟ್ಕೊಡ್ತಾ ಇದ್ರೆ ಅಂಡ್ ಈ ಇಸ್ ಅಲಾಟೆಡ್ 1 lakh ಈಕ್ವಿಟಿ ಶೇರ್ಸ್ ಆಫ್ 5 each ಇನ್ ಪಾರ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಬ್ಯಾಲೆನ್ಸ್ ಆಫ್ ಇಸ್ ಕ್ಲೇಮ್ ಅಂತ ಹೇಳ್ತಾರೆ. ಅದಕ್ಕೆ 25 lakhs ಅರ್ಧ ಬಿಟ್ಕೊಟ್ರೆ ಇನ್ ಅರ್ಧ ಅಮೌಂಟ್ಗೆ ಇನ್ ಅರ್ಧ ಅಮೌಂಟ್ ಇರುತ್ತೆ. ಆ ಅರ್ಧ ಅಮೌಂಟ್ ಅಲ್ಲಿ 1 lakh ಈಕ್ವಿಟಿ ಶೇರ್ಸ್ 5 rupees ಪ್ರಕಾರ 5 lakhs ಆಗುತ್ತೆ. ಇನ್ನು 7.5 lakh ಹಾಗೆ ಉಳಿಸ್ಕೊಂಡಿರ್ತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಟ್ಯಾಕ್ಸೇಷನ್ ಲಯಬಿಲಿಟಿ ಆಫ್ ಕಂಪನಿ ಅಕೌಂಟ್ ಈಸ್ ಸೆಟಲ್. ಸೊ ಟ್ಯಾಕ್ಸೇಷನ್ ಏನಂತೆ, ವಾಪಸ್ ಕೊಟ್ಬಿಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಆಯ್ತು, ಕೊಡೋಣ. ಫಿಕ್ಸ್ಡ್ ಅಸೆಟ್ಸ್ ಆರ್ ಟು ಬಿ ರಿಟರ್ನ್ ಡೌನ್ ಬೈ 33/1/3%. 33/1/3%. ನೆಕ್ಸ್ಟ್, ಕರೆಂಟ್ ಅಸೆಟ್ಸ್ ಆರ್ ಟು ಬಿ ರಿವ್ಯಾಲ್ಯೂಡ್ ಅಟ್ 27 lakhs. ಪಾಸ್ಟ್ ಜರ್ನಲ್ ಎಂಟ್ರೀಸ್, ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಅಂಡ್ ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಈಗ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಈಕ್ವಿಟಿ ಶೇರ್ಸ್ ಇಂದ ಸ್ಟಾರ್ಟ್ ಮಾಡಿ. ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್, ಟೋಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ 7 lakhs. ಎಷ್ಟು ಅರ್ಧ ತಾನೇ ಬಿಟ್ಕೊಡ್ತಾ ಇರೋದು, ಇನ್ನು ಅರ್ಧ ಉಳಿಸ್ಕೊಳ್ತಾ ಇದಾರೆ. ಅದಕ್ಕೆ ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ 3,50,000. ಇದು ಅರ್ಧ ಬಿಟ್ಕೊಡ್ತಾ ಇದೆ. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 3,50,000 ಬೀಯಿಂಗ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ರಿಡ್ಯೂಸ್. ನೆಕ್ಸ್ಟ್, ಪ್ರಿಫರೆನ್ಸ್ ಶೇರ್ಸ್. ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ 1 lakh. ಇವರು 75% ಉಳಿಸ್ಕೊಂಡು 25% ಸ್ಯಾಕ್ರಿಫೈಸ್ ಮಾಡ್ತಾ ಇದಾರೆ. ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ 75,000. ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 25,000. ನೋಡಿ, 1 lakh 25% 25,000. ಇನ್ನು ಉಳಿದಿದ್ದು 75% 75,000. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ರೆಡ್ಯೂಸ್ಡ್. ನೆಕ್ಸ್ಟ್, ಡಿಬೆಂಚರ್ ಹೋಲ್ಡರ್ಸ್. ಓಕೆನಾ? ಸಿ, ಓಲ್ಡ್ ಬಂದು 8% ಓಲ್ಡ್ ಡಿಬೆಂಚರ್ಸ್ ಅಕೌಂಟ್ ಡೆಬಿಟ್ 3 lakhs. ಇವರು ಅಷ್ಟೇ 75% ಉಳಿಸ್ಕೊಂಡು 25% ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ. ಟು 11% ನ್ಯೂ ಡಿಬೆಂಚರ್ಸ್ ಅಕೌಂಟ್ 2,25,000. 75% ಆಫ್ 3 lakhs. ಕರೆಕ್ಟ್ ಏನಪ್ಪ? ಎಷ್ಟಪ್ಪ ಬರುತ್ತೆ? 2,25,000. ಇನ್ನು ಉಳಿದಿದ್ದು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಹಾಕೋಣ. 75,000 ಬೀಯಿಂಗ್ ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ರೆಡ್ಯೂಸ್ಡ್. ನೆಕ್ಸ್ಟ್, ಕ್ರೆಡಿಟಾರ್ಸ್. ಕರೆಕ್ಟ್ ಏನಪ್ಪ? ಸೊ ಕ್ರೆಡಿಟಾರ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ನೋಡಿ, 25 lakhs 50% ಬಿಟ್ಕೊಡ್ತಾ ಇದ್ದಾರೆ. ಕರೆಕ್ಟ್ ಏನಪ್ಪ? 12.5 lakhs. ಇನ್ನು ಉಳಿದಿದ್ದ 12.5 lakhs 5 lakh rupees ಅಷ್ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಡ್ತಾ ಇದ್ದಾರೆ. ಇಲ್ಲಿ ಕ್ರೆಡಿಟಾರ್ಸ್ ಸ್ಯಾಕ್ರಿಫೈಸ್. ನೆಕ್ಸ್ಟ್, ಕ್ರೆಡಿಟಾರ್ಸ್ ಅಕೌಂಟ್ ಡೆಬಿಟ್ ಟು ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. 1 lakh ಶೇರ್ಸ್ ಕೊಡ್ತಾ ಇದ್ರೆ 5 rupees ಪ್ರಕಾರ ಅವನೇ ಕ್ಲಿಯರ್ ಕಟ್ ಆಗಿ ಹೇಳಿದ 5 lakh. ಐದು ಲಕ್ಷ ಕರೆಕ್ಟ್ ಏನಪ್ಪ?
5 lakh. Next to tax account liability of company is settled ಅಂತ ಹೇಳ್ತಾರೆ. ಸೆಟಲ್ಡ್ ಅಂತ ಏನಂತ ದುಡ್ಡು ಕೊಟ್ಬಿಡ್ತಾ ಇದ್ವಿ ಅಂತ ಅರ್ಥ. ಕೊಟ್ಬಿಡ್ತಾ ಇದೀವಿ ಅಂದ್ರೆ ಸಿ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ 4 lakhs. 4 lakhs ವಾಪಸ್ ಕೊಟ್ಬಿಡ್ಬೇಕು, ಕೊಟ್ಬಿಡೋಣ. ಆಯ್ತೇನಪ್ಪ? ನೆಕ್ಸ್ಟ್ ಪೇಯಿಂಗ್ ಟ್ಯಾಕ್ಸ್ ಪೇಯ್ಡ್, ಓಕೆನಾ? ನೆಕ್ಸ್ಟ್ ಫಿಕ್ಸ್ಡ್ ಅಸೆಟ್ಸ್ ಟು ಬಿ ರಿಟರ್ನ್ ಡೌನ್ ಬೈ 33.13%. ಅಂದ್ರೆ ಕಡಿಮೆ ಮಾಡ್ಬೇಕಂತ ಫಿಕ್ಸ್ಡ್ ಅಸೆಟ್ಸ್ ನ. ಹಾಗೆ ಕರೆಂಟ್ ಅಸೆಟ್ಸ್ ಎಷ್ಟಿದೆಯಪ್ಪ? ಕರೆಂಟ್ ಅಸೆಟ್ಸ್ 35 ಇದೆ, ಅದು 27 lakhs ಆಗಿದೆ, ಅದನ್ನು ಕಡಿಮೆ ಆಗಿದೆ. ಹಾಗಾದ್ರೆ ಇನ್ನೆಲ್ಲ ಕಡಿಮೆ ಆಗೋದೇ ಆಗೋದ್ರಿಂದ ಫಸ್ಟ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಎಷ್ಟಿದೆ ನೋಡೋಣ. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್ ನೋಡಿ, ಕ್ಯಾಪಿಟಲ್ ರಿಡಕ್ಷನ್ ಅಲ್ಲಿ ಏನೇನಿದೆ ಅಂದ್ರೆ 12.5 ಪ್ಲಸ್ 75 ಪ್ಲಸ್ 13.5 16 17 lakhs ಇದೆ. ಕರೆಕ್ಟ್ ಏನಪ್ಪ ನೋಡಿ, ಟಿಕ್ ಮಾರ್ಕ್ ಹಾಕಿರ್ತೀನಿ. 3.5 25 75 12.5 17 lakhs ಕರೆಕ್ಟಾ? ಏನೇನಿದೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಎಷ್ಟಿದೆ ದರಿದ್ರ? 3 lakhs ಇದೆ ದರಿದ್ರ. ಆ ದರಿದ್ರನ ತೆಗೆದು ಬಿಸಾಕೋಣ. ಫಿಕ್ಸ್ಡ್ ಅಸೆಟ್ಸ್ 1.5% ಅಷ್ಟು ಕಡಿಮೆ ಆಗ್ತಾ ಇದೆ ಅಂತೆ. 15 lakhs 33.13 ಅಂದ್ರೆ ಒಂದೇ, 1/3 ಅಂದ್ರೂ ಒಂದೇ 5 lakhs. ಕರೆಂಟ್ ಅಸೆಟ್ಸ್ 35 lakhs ಇರೋದು ಎಷ್ಟಾಗ್ತಾ ಇದೆಯಂತೆ? 27 lakhs ಆಗ್ತಾ ಇದೆಯಂತೆ. ಇನ್ನೊಂದು 5 lakhs 8 lakhs ಕರೆಕ್ಟ್ ಏನಪ್ಪ ನೋಡಿ, 35 - 27 8 lakhs. ಅಲ್ಲಿಗೆ 8, 5, 13, 13, 3, 16 ಇನ್ನೂ 1 lakh ಇರುತ್ತೆ. ಕರೆಕ್ಟಾ? ಆ 1 lakhನ ಎಲ್ಲಿ ಟ್ರಾನ್ಸ್ಫರ್ ಮಾಡೋಣ? ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡೋಣ. ಆಯ್ತೇನಪ್ಪ? ಬೀಂಗ್ ಅಸೆಟ್ಸ್ ಎಲಿಮಿನೇಟ್. 8 lakhs ಕಡಿಮೆ ಆಗಿದೆ. ಎಕ್ಸೆಸ್ ಅಲ್ಲ, ಅದು ಡೆಫಿಸಿಟ್. ಅರ್ಥ ಆಯ್ತಾ? ಈಗ ಶೇರ್ ಹೋಲ್ಡರ್ಸ್ ಫಂಡ್ ಬರೋಣ. 13% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಾಗಿದೆಯಪ್ಪ? 75,000. ಹಾಗೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ನೋಡಿ, ಇದೇ ಇಂಪಾರ್ಟೆಂಟ್. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಹೊಸದು 3.5 lakhs ಇದೆ. ಹಾಗೆ ಕ್ರೆಡಿಟರ್ಸ್ಗೆ 5 lakhs ಈಕ್ವಿಟಿ ಶೇರ್ಸ್ ಕೊಡ್ತಾ ಇದ್ದೀವಿ. ಕರೆಕ್ಟ್ ಏನಪ್ಪ? ಒಟ್ಟು 8.5 lakhs. ಇದು ಮರಿಬಾರ್ದು, ಇದು ಮರೆತ್ರೆ ಟ್ಯಾಲಿ ಆಗ. ನೆಕ್ಸ್ಟ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಕ್ಯಾಪಿಟಲ್ ರಿಸರ್ವ್ 1 lakh. ಡಿಬೆಂಚರ್ಸ್ ಏನಾದ್ರೂ ಇದಾರಾ? ಇದಾರೆ. 8% ಡಿಬೆಂಚರ್ಸ್ ಹೋಗಿ ಎಷ್ಟಾಗ್ತಾ ಇದ್ರೆ 11% ಡಿಬೆಂಚರ್ಸ್ ಆಗ್ತಾ ಇದಾರೆ. ಅವರು ಎಷ್ಟಾಗ್ತಾ ಇದ್ರೆ 2,25,000 ಆಗ್ತಾರೆ. ಕರೆಕ್ಟ್ ಏನಪ್ಪ? ಇನ್ನ ಕರೆಂಟ್ ಲಯಬಿಲಿಟಿ ದಯವಿಟ್ಟು ಈಗ ವೆರಿ ಇಂಪಾರ್ಟೆಂಟ್, ಒಟ್ಟು 39 lakhs ಆಯ್ತು. ಕರೆಕ್ಟ್ ಏನಪ್ಪ? ಇದರಲ್ಲಿ ಎಷ್ಟು ಟೋಟಲ್? 25 lakhs ಕ್ರೆಡಿಟರ್ಸ್ ಇದ್ರು. ಕರೆಕ್ಟಾ? ಇದರಲ್ಲಿ ಮೈನಸ್ ಮಾಡೇನಪ್ಪ ಮಾಡೋಣ. ಇದೇ ಇಂಪಾರ್ಟೆಂಟ್ ಪಾಯಿಂಟ್. 14 lakhs. ಕರೆಕ್ಟ್ ಏನಪ್ಪ? ಈ 25 lakhದಲ್ಲಿ ಹೌದಾ 12.5 lakhs ಬಿಟ್ಕೊಟ್ಟ, 12.5 lakhs ಬಿಟ್ಕೊಟ್ಟ, 5 lakhs ಈಕ್ವಿಟಿ ಶೇರ್ಸ್ ಕೊಟ್ವಿ, 17.5 lakhs ಬಂತು. ಇನ್ನ ಎಷ್ಟಿರುತ್ತಪ್ಪ ಯೋಚನೆ ಮಾಡೋ? 25 lakhದಲ್ಲಿ 12.5 lakhs ಬಿಟ್ಕೊಟ್ಟಿದ್ದೀವಿ, ಬಿಟ್ಕೊಟ್ಟಿದ್ದಾರೆ. 5 lakh ಈಕ್ವಿಟಿ ಕ್ಯಾಪಿಟಲ್ ಕೊಟ್ಟಿದ್ದೆ, ಅಲ್ಲಿಗೆ 17.5 lakhs ಹೋಯ್ತು. 25ರಲ್ಲಿ 17.5 ಹೋದ್ರೆ ಇನ್ ಎಷ್ಟಿರುತ್ತೆ ಒಡಿಯ ಮಕ್ಕ ನೋಡ್ತಾನೆ? 25 - 12.5 ಅಷ್ಟೇ, 17.5. 25 - 17.5 ಇದನ್ನ ಹೇಳಕ್ ಇಷ್ಟೊತ್ತು ಬೇಕಾ? ಸೊ ಅಲ್ಲಿಗೆ 7.5 lakh ಆಡ್ ಮಾಡ್ಬೇಕ. ಕರೆಕ್ಟಾ? ಅಲ್ಲಿಗೆ ಇನ್ನ 21,50,000 ಇರುತ್ತೆ. ಕರೆಕ್ಟ್ ಏನಪ್ಪ? ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಕರೆಂಟ್ ಲಯಬಿಲಿಟಿ ಒಟ್ಟು ಎಷ್ಟಿದ್ಯಪ್ಪ? 39 lakhs.
ಏನಾಯ್ತು ಅದನ್ನ ಅಡ್ಜಸ್ಟ್ಮೆಂಟ್ ಅಲ್ಲಿ, ಅದರಲ್ಲಿ 25 ಲಕ್ಷ ಕ್ರೆಡಿಟ್ ಆರ್ಸ್ ಅಂತ. ಆ ಕ್ರೆಡಿಟ್ ಆರ್ಸ್ 50% ಬಿಟ್ಕೊಡ್ತಾರೆ ಅಲ್ಲಿಗೆ, 25 ಲಕ್ಷ 12.5 ಕೊಡೋದಿಲ್ಲ. ಇನ್ನು 12.5 ಲಕ್ಷಕ್ಕೆ 5 ಲಕ್ಷ ಈಕ್ವಿಟಿ ಶೇರ್ಸ್ ಪಾರ್ಟ್ ಅಲ್ಲಿ ಕೊಡ್ತಾ ಇದ್ದೀವಿ, ಇನ್ನು 7.5 ಲಕ್ಷ ಇನ್ನು ಕೊಡ್ಬೇಕಾಗುತ್ತೆ. ನಾನೇನ್ ಮಾಡಿದ್ದೀನಿ ಅಂದ್ರೆ ಫಸ್ಟ್ 25 ಮೈನಸ್ ಮಾಡ್ಬಿಟ್ಟಿದ್ದೀನಿ, ಆಮೇಲೆ ಉಳಿದಿದ್ದ ಅಮೌಂಟ್ 7.5 ಲಕ್ಷ ಆಡ್ ಮಾಡ್ತೇನೆ. ಓಕೆನಾ? ನೆಕ್ಸ್ಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಆಲ್ರೆಡಿ ಪೇಮೆಂಟ್ ಮಾಡ್ಬಿಟ್ಟಿದ್ದೀನಿ, ಏನು ಇಲ್ಲ. ಕರೆಕ್ಟ್ ಏನಪ್ಪ? ಈಗ 5, 5, 1, 6, 8, 13, 20, 22, 2, 3, 4, 5, 6, 7, 3, 4, 5, 6, 7, 8, 34 ಲಕ್ಷ ಆಯ್ತು. ಕರೆಕ್ಟ್ ಏನಪ್ಪ? ನೆಕ್ಸ್ಟ್ ಫಿಕ್ಸ್ಡ್ ಅಸೆಟ್ಸ್ ನೋಡಿ, ವೆರಿ ಸಿಂಪಲ್. ಫಿಕ್ಸ್ಡ್ ಅಸೆಟ್ಸ್ ಅವನೇ ಹೇಳಿದ್ದಾನೆ, ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ 1/3 ಭಾಗ ಅಂದ್ರೆ 3 ಲಕ್ಷ ಹೋದ್ರೆ 15 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ ಇನ್ನ 12 ಲಕ್ಷ. ಕರೆಕ್ಟಾ? ಕರೆಂಟ್ ಅಸೆಟ್ಸ್ ಎಷ್ಟಿತ್ತು? 27 ಲಕ್ಷ ಇದೆ. ಕರೆಕ್ಟ್ ಏನಪ್ಪ? ಒಂದ್ ನಿಮಿಷ. ಕರೆಂಟ್ ಅಸೆಟ್ಸ್ 27 ಲಕ್ಷ ಇದೆ. ಕರೆಕ್ಟಾ? ಇದರಲ್ಲಿ ನಾವು ಬ್ಯಾಂಕ್ ಓವರ್ ಡ್ರಾಫ್ಟ್ ಅನ್ನ ಪೇಮೆಂಟ್ ಮಾಡಿದ್ವಿ, ಇದರಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ ಇದೆ ಅಂತ ಅನ್ಕೋಣ, 4 ಲಕ್ಷ ತೆಗೆದಾಕ್ಬಿಡಿ. ಹೌದಾ? ಎಷ್ಟು ಬರುತ್ತೆ? 23 ಲಕ್ಷ. ಕರೆಕ್ಟಾ? ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? 35 ಬರ್ತಾ ಇದೆ. ಇನ್ನೊಂದ್ ಲಕ್ಷ ಎಲ್ಲೋಯ್ತು? ಕ್ಯಾಪಿಟಲ್ ರಿಸರ್ವ್ ಹಾಕಿದ್ವಿ 1 ಲಕ್ಷ, ಇನ್ನೊಂದ್ಸರಿ ಟೋಟಲ್ ಮಾಡಿದ್ದು ಫಿಕ್ಸ್ ಅಸೆಟ್ಸ್ ಸಾರಿ ಫಿಕ್ಸ್ ಅಸೆಟ್ಸ್ 15 ರಲ್ಲಿ 5 ಹೋಗಿದ್ರು, ಅದಕ್ಕೆ ಹತ್ತಿದ್ದು ಸರಿಯಾಗಿದೆ ಬಿಡಿ. 35, 15 ರಲ್ಲಿ 5 ಅಂದ್ರೆ ಅಲ್ಲಿಗೆ 10 ಲಕ್ಷ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಲ್ಲಿಗೆ 33 ಬರ್ತಾ ಇದೆ. 33 ಇನ್ನೊಂದ್ ಲಕ್ಷ ಎಲ್ಲೋ ಇದೆ ನೋಡೋ, ಬೇಗ ನೋಡ್ಬೇಕು. ಅಲ್ಲ ನೋಡೋದು ಬೋರ್ಡ್ ಮೇಲೆ, ಬೋರ್ಡ್ ನೋಡ್ಬೇಕು, ಬೋರ್ಡ್ ನೋಡ್ಬಿಟ್ಟು ಮಾತಾಡಬೇಕು. ಸಿ, ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಇಲ್ಲಿ 3 ಲಕ್ಷ ಇರೋದು, 3 ಲಕ್ಷ ಪೇಮೆಂಟ್ ಆಗಿದೆ ಅಲ್ಲಿಗೆ. ಇಲ್ಲಿ 3 ಲಕ್ಷ ಪೇಮೆಂಟ್ ಮಾಡಿದ್ರೆ ಇನ್ನ 24 ಲಕ್ಷ ಟೋಟಲ್ ಬ್ಯಾಲೆನ್ಸ್ ಶೀಟು 34 ಲಕ್ಷ. ಓಕೆನಾ? ನೋಡಿ, ನಾನೇ ಕಂಡುಹಿಡಿಬೇಕು, ಏನಾದ್ರೂ ನಂಬರ್ಸ್ ಇದ್ರೆ ನಿಮ್ ಕಣ್ಣು ಕಾಣಿಸಲ್ಲ, ನಂಬರ್ ಬರಲ್ಲ, ಏನ್ ಮಾಡೋದು? ಇರ್ಲಿ, ಪರವಾಗಿಲ್ಲ.